ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಲ್ ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಯಾವುದೇ ಉತ್ತರ ಗೊತ್ತಿಲ್ಲ, ಆದರೂ ಕೂಡ ನೀವು 100% ಆನ್ಸರನ್ನು ಹೇಗೆ ಮಾಡಬೇಕು ಈ ಟ್ರಿಕ್ಸನ್ನು ಕೂಡ ವಿದ್ಯಾರ್ಥಿಗಳು ಉಪಯೋಗಿಸಿದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಇದೊಂದು ಜನ ಸುಳ್ಳು, ಆನ್ಸರ್ ಗೊತ್ತಿಲ್ಲ, ಅದು ಹೇಗೆ ಆನ್ಸರ್ ಬರೆಯೋ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಬೋದು, ಒಂದು ಪ್ರಶ್ನೆಗೆ ಸಾವಿರಾರು ರೀತಿ ಆನ್ಸರ್ಸ್ ಇರ್ತವೆ. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಆನ್ಸರ್ಸನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ, ನಾನಾ ರೀತಿ ಆನ್ಸರ್ಗಳು ಇರ್ತವೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ 100% ಬಂದುಬಿಟ್ಟು ಪರ್ಫೆಕ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೆಯೋದಿಲ್ಲ, ಕೆಲವೊಂದು ತಪ್ಪುಗಳು ಕೂಡ ಮಾಡ್ಕೊಂಡಿರ್ತಾರೆ. ಈ ವಿಷಯಗಳನ್ನ ಒಳಗೊಂಡರೆ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ರೀತಿ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಬಿಟ್ಟ ಸ್ಥಳ ತುಂಬಿದರೆ, ಅದೇ ರೀತಿ ಟಿಕ್ ಹಾಕೋದಾಗಿರಲಿ, ಅದೇ ರೀತಿ ಎಮ್ ಸಿ ಕ್ಯೂ ಆಗಿದ್ದರೆ ವಿದ್ಯಾರ್ಥಿಗಳು ಆರಾಮಾಗಿ ಗೆಸ್ ಮಾಡಿ ಅದರ ಒಂದು ಹಾಕ್ತಾರೆ. ಬಟ್ ಲಾಂಗ್ ಆನ್ಸರ್ಸಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ಸ್ ಇತ್ತು, ಆ ಕ್ವಶನ್ಸ್ಗೆ ವಿದ್ಯಾರ್ಥಿಗಳು ಉತ್ತರ ಗೊತ್ತಿಲ್ಲ, ನೀವು ಕೂಡ ಓದಿಲ್ಲ, ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ಇಲ್ಲಿ ನಿಮ್ಮ ವ್ಯಾಲ್ಯೂಷನ್ ಮಾಡೋರು ಅದರೀತಿ ಇವ್ಯಾಲ್ಯೂಟ್ರ್ಗಳು ನಿಮ್ಮ ಡೀಪಾಗಿ ನಿಮ್ಮ ಪ್ರತಿಯೊಂದು ಲೈನು ಕೂಡ ಓದ್ಕೊಂಡು ಹೋಗೋದಿಲ್ಲ. ವಿದ್ಯಾರ್ಥಿಗಳು ತಮ್ಮ ಕ್ವಶನ್ ಯಾವ ಕ್ವಶನ್ ಇದೆ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಒಂದು ಆನ್ಸರನ್ನು ಕೂಡ ವಿದ್ಯಾರ್ಥಿಗಳು ಬರೆದಬೇಕಾಗುತ್ತೆ. ಯಾವುದಾದ್ರು ಒಂದು ವಿಷಯ ಇದೆ ಅದ್ರ ಬಗ್ಗೆ ನಿಮಗೆ ಅಲ್ಪ ಸ್ವಲ್ಪ ಗೊತ್ತು ಅಂದರೆ ಅದನ್ನು ಬರೆದು ನಂತರ ಬರಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಚೂರು ಗೊತ್ತಿಲ್ಲ ಅಂದರೆ, ಆ ಕ್ವಶನ್ಗೆ ಸಂಬಂಧಪಟ್ಟ ಏನಾದರೂ ಬೇರೆ ಮಾಹಿತಿಗಳು ನಿಮಗೆ ಗೊತ್ತಿರುತ್ತೆ ವಿಷಯಗಳಲ್ಲಿ, ಲಾಂಗ್ ಆನ್ಸರ್ಸ್ ಆಗಲಿ ಶಾರ್ಟ್ ಆನ್ಸರ್ ಆಗಿರಲಿ, ಅದನ್ನು ಬರೆದ್ರೆ ವಿದ್ಯಾರ್ಥಿಗಳಿಗೆ ಅಂಕಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ವ್ಯಾಲ್ಯೂಷನ್ ಮಾಡೋರು ಕಂಪ್ಲೀಟಾಗಿ ನೋಡ್ಕೊಂಡು ಹೋಗೋದಿಲ್ಲ, ಅವರು ಮೇಲ್ಮೇಲೆ ನೋಡ್ಕೊಂಡು ನಿಮ್ಮ ಆನ್ಸರ್ ಮಾಡ್ತಾರೆ. ಕನಿಷ್ಠ ಪಕ್ಷ ಫುಲ್ ಮಾರ್ಕ್ಸ್ ಸಿಗದಾದ್ರೂ ಕೂಡ ಅರ್ಧ ಅಂಕ ಅಂತೂ ಖಂಡಿತ ಸಿಗ್ತದೆ. ಈ ಟ್ರಿಕ್ಸನ್ನು ಕೂಡ ವಿದ್ಯಾರ್ಥಿಗಳು ಉಪಯೋಗಿಸಿ, ಕೊನೆ ಪಕ್ಷ ನನಗೆ ಏನು ಗೊತ್ತಿಲ್ಲ ಅಂದರೆ ಏನಾದರೂ ಒಂದು ಬರೆದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ಟ್ರಿಕ್ಸನ್ನು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ಅಂತ ಹೇಳ್ಕೊತೀನಿ.